ಅಂಜನ ಭವಿಷ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬಸವರಾಜ್ IIT. ವೀಕ್ಷಕರೇ, ಕನಸುಗಳಿಗೆ ಸಂಬಂಧಪಟ್ಟಂಗೆ ಹಿಂದೆ 4 ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ನೋಡಿದಿರೋರು ಆ ವಿಡಿಯೋಗಳನ್ನು ಹೋಗಿ ನೋಡಿ. ಒಳ್ಳೆಯ ಕನಸುಗಳ ಬಗ್ಗೆ ಏನು ಮಾಡಬೇಕು, ಕೆಟ್ಟ ಕನಸುಗಳ ಬಗ್ಗೆ ಏನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಯನ್ನು ಮೊದಲೇ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಯಾವ ಸಮಯದಲ್ಲಿ ಬೀಳ್ತಕ್ಕಂಥ ಕನಸು ಎಷ್ಟು ಸಮಯದಲ್ಲಿ ಅಥವಾ ಎಷ್ಟು ವೇಳೆಯಲ್ಲಿ ನಮಗೆ ಅನುಕೂಲವನ್ನು ಉಂಟು ಮಾಡ್ತವೆ ಅಥವಾ ಅನಾನುಕೂಲ ಉಂಟು ಮಾಡ್ತವೆ, ಅದಕ್ಕೆ ಸಂಬಂಧಪಟ್ಟಂಗೆ 2ನೇ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಇನ್ನು 2 ವಿಡಿಯೋಗಳಲ್ಲಿ ನಾನು ಯಾವ ರೀತಿಯಾಗಿರ್ತಕ್ಕಂಥ ಕನಸುಗಳು ಬಿದ್ದರೆ ಶುಭ ಅಂತ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೂ ಯಾವ ರೀತಿಯಾಗಿರ್ತಕ್ಕಂಥ ಕನಸುಗಳು ಬಿದ್ದರೆ ನಮಗೆ ಶುಭ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದ್ರ ಜೊತೆಗೆ ಮುಂದಿನ ವಿಡಿಯೋದಲ್ಲೂ ಸಹ, ಅಂದರೆ ಕನಸುಗಳಿಗೆ ಸಂಬಂಧಪಟ್ಟಂಗೆ 6ನೇ ವಿಡಿಯೋದಲ್ಲೂ ಸಹ ನಾನು ಯಾವ ರೀತಿಯಾಗಿರ್ತಕ್ಕಂಥ ಕನಸುಗಳು ಬಿದ್ದರೆ ಅನುಕೂಲ ಉಂಟು ಮಾಡ್ತವೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಆ ವಿಡಿಯೋನು ಸಹ ತಾವು ನೋಡುವಂಥದ್ದನ್ನು ಮಾಡಿ. ಆದ್ದರಿಂದ ನಮ್ಮ ಅಂಜನ ಭವಿಷ್ಯ ಚಾನಲ್ ತಾವು ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡೋದು ಮಾಡ್ತಿದ್ರೆ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರತಕ್ಕಂಥ ಗಂಟೆ ಚಿತ್ರ ಒತ್ತಿ. ಇದೇ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ವಿಡಿಯೋಗಳು ನೋಡಿ. ಅದೇ ರೀತಿಯಾಗಿ ಕನಸುಗಳು ಸಂಬಂಧಪಟ್ಟಂಗೆ ಎಲ್ಲ ವಿಡಿಯೋಗಳನ್ನು ಸಹ ನೋಡಿ. ಹಾಗಾದರೆ ಇನ್ನು ಯಾವ ರೀತಿಯಾಗಿರ್ತಕ್ಕಂಥ ಕನಸುಗಳು ನಮಗೆ ಅನುಕೂಲ ಉಂಟು ಮಾಡ್ತಾವೆ ಅಂತ ನೋಡೋಣ. ಈಗ ಕನಸಲ್ಲಿ ಒಂದು ವೇಳೆ ನಾವು ಯಂತ್ರ ಮಂತ್ರ ವಿದ್ಯೆಯನ್ನು ನಾವು ಮಾಡಿದರೆ, ಅಂದರೆ ಯಾವುದಾದ್ರು ಒಂದು ಯಂತ್ರ ವಿದ್ಯೆಯನ್ನು ಮಾಡ್ತಕ್ಕಂಥದ್ದು, ಮಂತ್ರ ವಿದ್ಯೆಯನ್ನು ಮಾಡುವಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ತೀರ್ಥಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು, ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು, ಇದು ಶುಭನಾ ಅಥವಾ ಅಶುಭ ಅಂತ ಕೇಳಿದರೆ ಇದು ತುಂಬ ಶುಭವಾಗಿರ್ತಕ್ಕಂಥ ಕನಸಾಗುತ್ತೆ. ಈ ರೀತಿ ಕನಸುಗಳು ಬಂದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅಧಿಕಾರ ಸಿಗುತ್ತೆ, ಮಾಡ್ತಕ್ಕಂಥ ಕೆಲಸದಲ್ಲಿ ಏಳಿಗೆ ಸಿಗುತ್ತೆ, ಮಾಡ್ತಕ್ಕಂಥ ವೃತ್ತಿಯಲ್ಲಿ ನಿಮಗೆ ಒಳ್ಳೆಯ ಪೊಸಿಷನ್ ಅಂದರೆ ಪ್ರಮೋಷನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನಗಳು ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಕನಸುಗಳು ಬಂದರೆ, ಒಂದು ರೀತಿ ವಿಚಿತ್ರ ಆಗಿರ್ತಕ್ಕಂಥ ಕನಸುಗಳು ನಮ್ಗೆ ಬೀಳ್ತಾ ಇರ್ತಾವಲ್ಲ, ಅಂಥ ಸಂದರ್ಭದಲ್ಲಿ ಸೊಳ್ಳೆಗಳು ಅಥವಾ ನೊಣಗಳು ನಮ್ಮನ್ನು ಆವರಿಸ್ಕೊಂಡಿರ್ತಕ್ಕಂಥ ಕನಸುಗಳು ಬಂದರೆ ಅದು ಶುಭನ ಅಶುಭ ಅಂದರೆ ಅದು ಸಹ ಶುಭವಾಗಿರ್ತಕ್ಕಂಥ ಕನಸಾಗುತ್ತೆ. ಅದು ಏನನ್ನು ಸೂಚಿಸುತ್ತಂದರೆ ಹೆಂಡತಿಯ ಕಡೆಯಿಂದ ಅನುಕೂಲ ಆಗ್ತಕ್ಕಂಥದ್ದು, ಅಥವಾ ಗಂಡನ ಕಡೆಯಿಂದ ಅನುಕೂಲ ಆಗುವಂಥದ್ದು, ಅಥವಾ ಗಂಡನ ಮನೆ ಅಥವಾ ಹೆಂಡತಿಯ ಮನೆ ಕಡೆಯಿಂದ ಒಂದಿಷ್ಟು ಹಣಕಾಸಿನ ಅನುಕೂಲ, ಫೈನಾನ್ಷಿಯಲ್ ವ್ಯವಹಾರದಲ್ಲಿ ಒಂದಿಷ್ಟು ಲಾಭ ಸಿಗುವಂಥದ್ದು, ಅವರಿಂದ ಅನುಕೂಲ ಸಿಗುವಂಥದ್ದು ಆಗುತ್ತೆ ಈ ರೀತಿಯಾಗಿರ್ತಕ್ಕಂಥ ಕನಸು ಬಂದಾಗ. ಇದರ ಜೊತೆಗೆ ಕನಸಲ್ಲಿ ನಾವು ಬಿಳಿ ಬಟ್ಟೆಯನ್ನು ಹಾಕ್ಕೊಂಡ್ರೆ, ಅಥವಾ ಕನಸಲ್ಲಿ ಆಟವಾಡುವಂಥ ಹೆಣ್ಣು ಮಕ್ಕಳು ನೋಡಿದರೆ ಅಥವಾ ಗಂಡು ಮಕ್ಕಳು ನೋಡಿದರೆ ಅದು ನಮಗೆ ಐಶ್ವರ್ಯ ಸಿಗುತ್ತಂತ ಹೇಳುವಂಥದ್ದು. ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ಕನಸುಗಳು ಸಹ ಶುಭವಾಗಿರ್ತಕ್ಕಂಥ ಕನಸಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕನಸಲ್ಲಿ ನಾವು ರಾಜನ ರೀತಿ ಕಿರೀಟವನ್ನು ಹಾಕ್ಕೊಳ್ಳುವಂಥದ್ದು, ರಾಜನ ರೀತಿ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ವರ್ತನೆಗಳನ್ನು ನಾವು ಮಾಡ್ತಾ ಇರ್ತೀವಿ ಕನಸಲ್ಲಿ. ಈ ರೀತಿಯಾಗಿರುವಂಥ ಕನಸುಗಳು ಬಿದ್ದರೆ ಶುಭನ ಅಶುಭ ಅಂದರೆ ಈ ರೀತಿಯಾಗಿರುವಂಥ ಕನಸುಗಳು ಬಿದ್ದರೂ ಸಹ ಅತ್ಯಂತ ಶುಭ ಅಂತ ಹೇಳ್ತೀವಿ. ಇದು ಒಂದು ರೀತಿಯ ಅಧಿಕಾರವನ್ನು ಕೊಡುವಂಥದ್ದು, ಅಂದರೆ ಒಂದು ಸರ್ಕಾರಿ ಉದ್ಯೋಗವನ್ನು ಪಡೆಯುವಂಥದ್ದು, ಅಥವಾ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಏಳಿಗೆಯನ್ನು ಪಡೆಯುವಂಥದ್ದು, ಪ್ರಮೋಷನ್ ಹೋಗುವಂಥದ್ದು, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡತಕ್ಕಂಥದ್ದು, ರಾಜಕೀಯವಾಗಿ ದೊಡ್ಡ ಮಟ್ಟದ ಅನುಕೂಲವನ್ನು ಕೊಡುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳನ್ನು ಈ ರೀತಿ ಕನಸುಗಳು ತೋರಿಸ್ತವೆ. ಕೆಲವೊಂದು ಕನಸುಗಳಲ್ಲಿ ದೇವರ ಪೂಜೆಯನ್ನು ಮಾಡ್ತಾ ಇರ್ತೀವಿ, ದೇವಸ್ಥಾನದಲ್ಲಿ ಹೋಗಿ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು, ಅಥವಾ ದೇವರ ಮೇಲೆ ಕೂತ್ಕೊಂಡು ಪೂಜೆ ಮಾಡತಕ್ಕಂಥ ಕನಸುಗಳು ನಮ್ಗೆ ಬರ್ತಾ ಇರ್ತವೆ. ಈ ರೀತಿ ಕನಸುಗಳು ಬಿದ್ದರೆ ಶುಭನಾಶ ಬಂದರೆ ಈ ರೀತಿ ಕನಸು ಬಿದ್ದರೆ ಅತ್ಯಂತ ಶುಭ ಅಂತ ಹೇಳ್ತೀವಿ. ಧನಲಾಭ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಅಂದರೆ ಒಂದು ದೈವಿ ಶಕ್ತಿಯಿಂದ ನಿಮಗೆ ದೊಡ್ಡ ಮಟ್ಟದ ಅನುಕೂಲ ಸಿಗುವಂಥದ್ದನ್ನು ಈ ಕನಸುಗಳು ಸೂಚಿಸ್ತವೆ. ಕನಸಲ್ಲಿ ಮಲಗತಕ್ಕಂಥ ಸ್ಥಳ ಬಂದು ಒಂದು ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ಥಳ ಆಗುತ್ತೆ. ನಾವು ಮಲಗಿರ್ತಕ್ಕಂಥ ಕಾಟು ಅದು ಚಿನ್ನದಿಂದ ಮಾಡಿರ್ತಕ್ಕಂಥ ಕಾಟಾಗಿರುತ್ತೆ ಅಥವಾ ಬೆಡ್ ಆಗಿರುತ್ತೆ. ಒಂದು ರೀತಿಯಾಗಿ ಅಲಂಕಾರ ಮಾಡಿರ್ತಕ್ಕಂಥ ಹಾಸಿಗೆ ಮೇಲೆ ನಾವು ಮಲಗಿರ್ತಕ್ಕಂಥ ಕನಸುಗಳು ನಮಗೆ ಕೆಲವೊಂದು ಸಂದರ್ಭ ಬೀಳ್ತಾ ಇರ್ತವೆ. ಹಾಗೆ ಈ ಕನಸುಗಳು ಏನನ್ನು ತೋರಿಸುತ್ತಂದರೆ ಈ ರೀತಿಯಾಗಿರುವಂಥ ಕನಸುಗಳು ನಮಗೆ ಇಷ್ಟ ಕಾರ್ಯ ಸಿದ್ಧಿ ಆಗುತ್ತೆ ಅಂತ, ಅಂದರೆ ನೀವು ಇಷ್ಟಪಟ್ಟಿರ್ತಕ್ಕಂಥ ಕೆಲಸಗಳು ನಿಮಗೆ ಕೈಗೂಡ್ತವೆ ಅಂತ ಈ ಕನಸುಗಳು ತೋರಿಸ್ತವೆ. ಒಂದು ವೇಳೆ ಕನಸಲ್ಲಿ ನಾವು ವೀಣೆಯನ್ನು ಹಿಡ್ಕೊಂಡು ಅಥವಾ ಒಂದು ರೀತಿಯಾಗಿ ತಂತಿ ವಾದ್ಯಗಳನ್ನ ಹಿಡ್ಕೊಂಡು ಕೂತ್ಕೊಳ್ಳುವಂಥದ್ದನ್ನು ಮಾಡ್ತೀವಿ. ತಂತಿ ವಾದ್ಯಗಳಂದರೆ ತಂತಿಯನ್ನು ಬಳಸಿಕೊಂಡು ಮಾಡ್ತಕ್ಕಂಥ ವಾದ್ಯಗಳು, ಸಂಗೀತ ಪರಿಕರಗಳು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಂತ ಏನು ಹೇಳ್ತೀವಿ. ಈ ರೀತಿಯಾಗಿರತಕ್ಕಂಥ ಸಂಗೀತ ವಾದ್ಯಗಳು ನೀವು ಕನಸಲ್ಲಿ ಹಿಡ್ಕೊಂಡಿದ್ದೆ ಆದರೆ ಅದು ನಿಮ್ಗೆ ಏನನ್ನು ತೋರಿಸುತ್ತಂದರೆ ನೀವು ಇಷ್ಟಪಟ್ಟವರನ್ನ ಮದುವೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ನಿಮಗೆ ಜೀವನದಲ್ಲಿ ಬಹಳ ಸಂಗಾತಿಯಾಗಿ ಬರ್ತಾರೆ, ಗಂಡ ಅಥವಾ ಹೆಂಡತಿಯಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸುಂದರವಾಗಿರುವಂಥ ಹುಡುಗಿಯನ್ನು ಅಥವಾ ಸುಂದರವಾಗಿರುವಂಥ ಹುಡುಗನನ್ನು ಇಷ್ಟಪಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ನಿಮ್ಮ ಲವ್ ಮ್ಯಾರೇಜ್ ಸಹ ಸಕ್ಸಸ್ ಆಗುವಂಥದ್ದನ್ನು ಈ ರೀತಿ ಕನಸುಗಳು ನಿಮಗೆ ತೋರಿಸ್ತಾ ಇರುತ್ತೆ. ಕೆಲವೊಂದು ಕನಸುಗಳು ವಿಚಿತ್ರವಾಗಿರುವಂತಹ ಕನಸುಗಳು ನಮಗೆ ಬೀಳ್ತವೆ. ಆ ಕನಸಲ್ಲಿ ಏನಾಗುತ್ತೆ, ಮನೆಗೆ ಬೆಂಕಿ ಬಿದ್ದುಬಿಡುತ್ತೆ, ಹಾಸಿಗೆಗೆ, ನಾವು ಮಲಗತಕ್ಕಂತ ಹಾಸಿಗೆಗೆ ಬೆಂಕಿ ಬೀಳುತ್ತೆ, ಅಥವಾ ನಮ್ಮ ವಾಹನಗಳಿಗೆ ಬೆಂಕಿ ಬೀಳುತ್ತೆ, ಬೈಕ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು, ಯಾವುದೇ ಒಂದು ವಾಹನ ಆಗಿರಲಿ ಅದಕ್ಕೆ ಬೆಂಕಿ ಬೀಳುವಂಥದ್ದನ್ನು ನಾವು ಕನಸಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನೋಡ್ತೀವಿ. ಇದು ನಮ್ಮ ಮುಂದಿನ ಜೀವನದಲ್ಲಿ ಒಂದಿಷ್ಟು ಶುಭವಾಗಿರ್ತಕ್ಕಂಥ ವಾರ್ತೆಗಳನ್ನು, ಶುಭವಾಗಿರ್ತಕ್ಕಂಥ ವಿಷಯಗಳನ್ನ ನಾವು ಕೇಳಲ್ಪಡಕ್ಕೆ ಈ ರೀತಿ ಕನಸುಗಳು ಮುನ್ಸೂಚನೆಯನ್ನು ಕೊಡ್ತವೆ. ಕೆಲವೊಂದು ಕನಸುಗಳಲ್ಲಿ ನಾವು ಒಳ್ಳೆಯ ಊಟವನ್ನು ಮಾಡ್ತೀವಿ, ಅದೇ ರೀತಿಯಾಗಿ ಹಣ್ಣುಗಳನ್ನು ತಿನ್ನುವಂಥದ್ದು ಅಥವಾ ಹಣ್ಣುಗಳನ್ನು ಕೊಂಡ್ಕೊಂಡು ಮನೆಗೆ ತರುವಂಥದ್ದು, ಮತ್ತೆ ಹೂ ತುಂಬಿರತಕ್ಕಂಥ ಮರಗಳನ್ನು ನೋಡುವಂಥದ್ದು ಅಥವಾ ಹೂ ತುಂಬಿರತಕ್ಕಂಥ ಹೂವಿನ ಗಿಡಗಳನ್ನು ನೋಡುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಕನಸುಗಳು ನಮಗೆ ಬೀಳ್ತಾ ಇರ್ತವೆ. ಈ ಕನಸುಗಳು ಶುಭಾನಾಶುಭ ಅಂದರೆ ಈ ರೀತಿಯಾಗಿರುವಂಥ ಕನಸುಗಳು ಸಹ ನಮಗೆ ಅತ್ಯಂತ ಶುಭ. ನಮ್ಮ ಜೀವನದಲ್ಲಿ ಒಳ್ಳೆಯ ಲಾಭ ಬರುತ್ತೆ, ನಾವು ಮಾಡ್ತಕ್ಕಂಥ ವ್ಯವಹಾರದಿಂದ ದೊಡ್ಡ ಮಟ್ಟಕ್ಕೆ ಲಾಭವನ್ನು, ಅನುಕೂಲವನ್ನು ಪಡೆಯುವಂಥ ಸಾಧ್ಯತೆಗಳಿರುತ್ತೆ. ನಮ್ಮ ಸಂಸಾರ ಸುಖಿಯಾಗಿರತಕ್ಕಂಥ ಸಂಸಾರ, ಕುಟುಂಬ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೆಲವೊಂದು ಕನಸುಗಳಲ್ಲಿ ನಮಗೆ ಗುರುಗಳು ಬರ್ತಾರೆ ಅಥವಾ ಸ್ವಾಮೀಜಿಗಳು ಬರ್ತಾರೆ ಅಥವಾ ಯೋಗಿಗಳು ಬರ್ತಾರೆ, ಅದೇ ರೀತಿಯಾಗಿ ತಂದೆ ತಾಯಿಗಳು ಬಂದರೆ ಅಥವಾ ಹಿರಿಯರು ನಮಗೆ ಕನಸಲ್ಲಿ ಬಂದರೆ ಅದು ಶುಭನಾಶುಭ ಅಂದರೆ ಅದು ಶುಭವಾಗಿರುವಂಥ ಕನಸು. ಅಂದರೆ ಜೀವಂತವಾಗಿರ್ತಕ್ಕಂಥವ್ರು ಒಂದು ವೇಳೆ ತೀರಿ ಹೋಗಿದರೆ ಅವ್ರ ಕನಸಲ್ಲಿ ಬಂದರೆ ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ಫಲ ಇರುತ್ತೆ. ಆದರೆ ಜೀವಂತವಾಗಿರ್ತಕ್ಕಂಥವ್ರೆ ನಮ್ಮ ಕನಸಲ್ಲಿ ಬಂದರೆ, ಮುಖ್ಯವಾಗಿ ಹಿರಿಯರು ಮತ್ತು ಯೋಗಿಗಳು, ಸ್ವಾಮೀಜಿಗಳು ಅಥವಾ ಒಬ್ಬ ಒಳ್ಳೆಯ ಆಧ್ಯಾತ್ಮದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಕನಸಲ್ಲಿ ಬಂದರೆ ಅದು ಒಂದು ರೀತಿಯಾಗಿ ನಮಗಿರ್ತಕ್ಕಂಥ ರೋಗಗಳು ನಿವಾರಣೆ ಆಗುತ್ತಂತ ಆ ಕನಸುಗಳು ನಮಗೆ ಸುಳಿವನ್ನು ಕೊಡ್ತವೆ. ವೀಕ್ಷಕರೇ, ಇಷ್ಟೊತ್ತು 10 ರೀತಿಯಾಗಿರ್ತಕ್ಕಂಥ ಕನಸುಗಳು ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲವನ್ನು ಕೊಡುತ್ತಂತ ಹೇಳಿದ್ದೀನಿ. ಇದೆಲ್ಲ ಗಮನಿಸಿರಿ. ಅದೇ ರೀತಿಯಾಗಿ ಹಿಂದೆ ನಮ್ಮ ಕನಸಿಗೆ ಸಂಬಂಧಪಟ್ಟ ವಿಡಿಯೋ ನೋಡ್ತಾ ಇದ್ದರೆ ಆ ವಿಡಿಯೋಗಳನ್ನು ಹೋಗಿ ನೋಡಿ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಯಾವ ರೀತಿಯಾಗಿರುವಂಥ ಕನಸುಗಳು ನಮಗೆ ಬಿದ್ದಾಗ ಅನುಕೂಲ ಆಗುತ್ತಂತ ಒಂದು 10 ವಿಷಯಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡ್ತೀನಿ. ಆ ವಿಡಿಯೋನು ಸಹ ನೋಡುವಂಥದ್ದನ್ನು ಮಾಡಿ. ಈ ಕನಸುಗಳು ನಮಗೆ ಸುಳಿವನ್ನು ಕೊಡ್ತಾ ಇರ್ತವೆ. ಈ ಸುಳಿವನ್ನು ನೋಡಿಕೊಂಡು ನಾವು ಜೀವನದಲ್ಲಿ ಹೆಜ್ಜೆ ಇಟ್ಟಾಗ ಮುಂದೆ ಬರ್ತಕ್ಕಂಥ ಅನಾಹುತಗಳಿಂದ ಅಥವಾ ಮುಂದೆ ಆಗ್ತಕ್ಕಂಥ ಸಮಸ್ಯೆಗಳಿಂದ ನಾವು ಪಾರಾಗೋಕ್ಕೆ ಪ್ರಯತ್ನವನ್ನು ಮಾಡಬಹುದು. ಇದೆಲ್ಲವನ್ನು ಗಮನಿಸಿ ಅಂತ ಹೇಳ್ತಾ, ಜಾತಕವನ್ನು ತೋರಿಸೋದಾದ್ರೆ ನೇರವಾಗಿ ಟೈಮ್ ತೊಗೊಂಡು ಭೇಟಿಯಾಗಿ, ಇಲ್ಲ ಅಂಜನವನ್ನು ಹಾಕ್ಸೋದ್ರೆ 8ರಿಂದ 12 ವರ್ಷ ಇಬ್ಬರು ಮಕ್ಕಳು ಹೋಗಿ ಮೊನ್ನೆ ಅಂದರೆ ಅಂಜನ ಹಾಕ್ತೀವಿ, ಇಲ್ಲ ಅಂದರೆ ಅಂಜನವನ್ನು ಹಾಕಲ್ಲ. ಇಲ್ಲ ಅಂಜನ ಬೇಕಾದ್ರೆ ನೀವೇ ಅಂಜನವನ್ನು ತರಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ಅಂಜನವನ್ನು ಹಾಕಿ ನಿಮ್ಮ ಸಮಸ್ಯೆಗೆ ಕಾರಣ ಏನು, ಯಾರಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದರೆ ಯಾರು ಮಾಡಿದ್ರೆ ಅಂತ ಅದರಲ್ಲಿ ಅವ್ರ ಮುಖನೇ ಬರುತ್ತೆ, ಇಲ್ಲ ಅಂತ ನಿಮ್ಮ ಮಕ್ಕಳೇ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲ ಡೈರೆಕ್ಟ್ ಪರಿಹಾರ ಬೇಕಾದ್ರೆ ಅಷ್ಟದಿಗ್ಬಂಧನ ತರಿಸ್ಕೊಂಡು ಮನೆಗೆ ಕಳಿಸ್ಕೊಡ್ರಿ. ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಣ ಸಂದರ್ಭದಲ್ಲಿ ಮಾಡುವಂಥ ಈ ಅಷ್ಟದಿಗ್ಬಂಧನಗಳು ವಿಶೇಷವಾಗಿರುವಂಥ ಶಕ್ತಿಯನ್ನು ಹೊಂದಿರ್ತವೆ. ಮಾಂತ್ರಿಕ ಸಮಸ್ಯೆ ಆಗಿರೋರು ಅಷ್ಟೇ ಅಲ್ಲ, ಎಲ್ಲರೂ ಸಹ ಅಷ್ಟದಿಗ್ಬಂಧನವನ್ನು ಮಾಡಿಸ್ಕೋಬೋದು. ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೆ ಮಾಡಂತ ಹಾರೈಸ್ತಾ ಇವತ್ತು ನೋಡಿ ಇಲ್ಲೇ ಮುಗಿಸ್ತಾ ಇದೀನಿ. ಎಲ್ಲರಿಗೂ ಒಳ್ಳೆಯದಲ್ಲಿ. ನಮಸ್ಕಾರ.